ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ಚುನಾವಣಾ ನಿರ್ವಹಣಾ ಕಾರ್ಯಾಗಾರ ಆರಂಭ ಆಗಿದೆ. ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಾಗಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಎಸ್ ಯಡಿಯೂರಪ್ಪ, ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್, ರಾಜ್ಯ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕ ಪಿಸಿ ಮೋಹನ್, ಸಹ ಸಂಚಾಲಕರಾದ ಶೋಭಾ ಕರಂದ್ಲಾಜೆ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ, ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಾರೆ. ಅವರ ಮಗನನ್ನು ಸಹ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಸೋಲು ಮೈಸೂರಿನಲ್ಲೇ ಪ್ರಾರಂಭ ಆಗ್ತಾ ಇದೆ. ಆದ್ರಿಂದ ಅವರ ಕಾಂಗ್ರೆಸ್ಸಿನ ಪಟ್ಟಿ ನಾಳೆ ಬಿಡುಗಡೆ ಆದ್ಮೇಲೆ ಯಾವ ರೀತಿ ಗೊಂದಲಗಳಾಗಬಹುದು ನೀವು ಊಹೆ ಮಾಡ್ಕೋಬಹುದು. ಈ ನಾಡು ಕಟ್ಟಂತ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ, ಜನಹಿತವನ್ನು ಸಂಪೂರ್ಣ ಮರೆತಿರುವಂತಹ ಮುಖ್ಯಮಂತ್ರಿ, ಸುಮಾರು 3,750 ರೈತರ ಆತ್ಮಹತ್ಯೆ ಆದ್ಮೇಲೂ ಸಹ ಯಾವುದೇ ರೀತಿಯ ಕಾರ್ಯಕ್ರಮವನ್ನು ರೂಪಿಸ್ತೇನೆ ರೈತರ ಪರವಾಗಿ ನಿಲ್ಲದೆ ಇರುವಂತಹ ಒಂದು ಸರ್ಕಾರ, ಸುಮಾರು 23-24 ಜನ ಹಿಂದೂ ಯುವಕರ ಕಗ್ಗೊಲೆ ಆಯಿತು, ಆ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ, ಅದನ್ನು ತಡೆಯುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಇಲ್ಲ. ಕೊಲೆ ಸುಲಿಗೆ ನಿರಂತರವಾಗಿ ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ, ಎಲ್ಲ ಅಂಕಿಅಂಶಗಳು ನಿಮ್ಮ ಮುಂದೆ ಇದೆ. ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನು ಮಾಡುವಂತಹದ್ದು, ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗಿಬೇಕಾಗಿದೆ, ಈ ನಾಡನ್ನ ರಕ್ಷಿಸಬೇಕಾಗಿದೆ ಕಾಂಗ್ರೆಸ್ನವರಿಂದ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದೇನೆ. ನನ್ನ ಆದ್ಯತೆ ರೈತ, ಈ ದೇಶಕ್ಕೆ ಅನ್ನ ಕೊಡುವಂತ ರೈತನಿಗಾಗಿ ನನ್ನ ಸಂಪೂರ್ಣ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ. ಆ ರೈತ ಸಮೂಹದ ಕಲ್ಯಾಣ ಆಗಬೇಕಾಗಿದೆ. ಅದಕ್ಕಾಗಿ ಎಲ್ಲಿಂದಾದರೂ ತಂದು 1,00,000 ಕೋಟಿ ರೂಪಾಯಿನ ನೀರಾವರಿಗೆ ತೆಗೆದಿಟ್ಟು ಕೆರೆಕಟ್ಟೆಗಳನ್ನು ತುಂಬಿಸಿ ಯಾವ ಕೃಷ್ಣಾ ಬೇಸಿನಲ್ಲಿ 1 ವರ್ಷಕ್ಕೆ 10,000 ಕೋಟಿ ಖರ್ಚು ಮಾಡ್ತೇನೆ ಅಂತೇಳಿ 50,000 ಕೋಟಿ ಖರ್ಚು ಮಾಡಬೇಕಾಗಿದ್ದ ಸಿದ್ದರಾಮಯ್ಯನವರು ಕೇವಲ 9,000 ಕೋಟಿ ಸಹ ಇನ್ನೂ ಖರ್ಚು ಮಾಡಿಲ್ಲ. ಇದು ಜನರಿಗೆ ಮಾಡುವಂತಹ ದ್ರೋಹ, ರೈತ ವಿರೋಧಿ ನೀತಿ. ಆದ್ದರಿಂದ ಬಹಳ ದೊಡ್ಡ ಆದ್ಯತೆಯನ್ನು ನಾವು ನೀರಾವರಿಗೆ ಕೊಡಬೇಕಾಗಿದೆ, ರೈತನ ರಕ್ಷಣೆಗೆ ಹೋಗಬೇಕಾಗಿದೆ, ರೈತನ ಕಣ್ಣೀರನ್ನು ಒರೆಸಬೇಕಾಗಿದೆ, ಶೋಷಿತ ಪೀಡಿತ ದಲಿತ ಜನಾಂಗದ ಕಲ್ಯಾಣಕ್ಕಾಗಿ ನಮ್ಮ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆ. 3 ದಿವಸದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಸ್ಪಂದಿಸುವಂತಹ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಇದೆ. ಈ ಸಲಹೆಯನ್ನು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. ನಾಳೆ ನಾಡಿದ್ದು 2 ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿ ಅವರು ಹುಬ್ಬಳ್ಳಿ ಆ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ನಾವು ಅಲ್ಲಿ ಹೋಗಿ ಸೇರ್ತಾ ಇದ್ದೇವೆ. ಬಹುಶಃ ನಿರಂತರವಾಗಿ ಅವರ ಆರೋಗ್ಯ ಸರಿಯಿಲ್ಲದೆ ಇದ್ರು ಸಹ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂತಹ ಪ್ರಯತ್ನವನ್ನ ಅಮಿತ್ ಶಾ ಮಾಡ್ತಿರುವಂತಹದ್ದು. ಇಂಥ ದೊಡ್ಡ ಒಂದು ಸಹಕಾರ ಬೆಂಬಲ ಹಿಂದೆಂದೂ ನಮಗೆ ಸಿಕ್ಕಿರಲಿಲ್ಲ. ಈ ರೀತಿಯ ಒಂದು ವಾತಾವರಣ ಇರಬೇಕಾದ್ರೆ ಒಂದು ಕಡೆ ಈ ಕಾಂಗ್ರೆಸ್ ಬಗ್ಗೆ, ಈ ಆಡಳಿತದ ಬಗ್ಗೆ ಜನರ ಆಕ್ರೋಶ, ಮತ್ತೊಂದು ಕಡೆ ಬದಲಾವಣೆ ತರಬೇಕು ಅನ್ನುವಂತ ಕಾತುರತೆ ಈ ರಾಜ್ಯದ ಜನತೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಇದನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನ ಈ ಚುನಾವಣಾ ನಿರ್ವಹಣಾ ಸಮಿತಿ ನಿಮ್ಮೇಲೆ ನಿಂತಿದೆ. ಪ್ರತಿಯೊಂದು ಜಿಲ್ಲೆಯಿಂದ, ತಾಲೂಕುಗಳಿಂದ ನೀವು ಬಂದಿದ್ದೀರಾ ಪ್ರಮುಖ.